ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಒಳ್ಳೆದಾಗ ಮಲ್ಬಾರ್ ರಾಜ್ ನಲ್ಲಿ ಎಪ್ಪತ್ತೈದು ಪೈಸಾ ಕೊಟ್ಟರೆ ಫುಲ್ ಬಿಲ್ಸ್ ತಿಂಗಳು ಒಂದೇ ಅನ್ನ ಸಹ ಊಟ ಆಮೇಲೆ ಊಟ ಇಲ್ಲ ನಮಗೆ ಏಯ್ ಎರಡು ಕಾಪಿ ಕೊಡೋ ಅಂತಂದ್ರು ನೋಡಿದ್ರೆ ನಮ್ಮ ಫ್ರೆಂಡ್ಸು ನನ್ನ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಸೀದಾ ಕ್ಯಾಶ್ ಹತ್ತಿ ಹೇಳ್ಕೊಂಡ್ರು ನನ್ನ ಮಗ ನಮ್ಮ ಮನೇಲಿ ಬಡವೆಲ್ಲ ಗದ್ಗ ಬಂದ್ಬಿಟ್ಟಿದ್ದಾನೆ ಸರ್ ಹಂಗೆ ಅಂತ ಹೇಳಿ ಹೋಟ್ಲಿಗೆ ಖಾಯಿ ಮಾಡಿಸಿ ವಾಪಸ್ ಬೆಳಗ್ಗೆ ಬಂದ್ರು ನಾನು ಇದೇ ಬೆಂಗಳೂರು ರಾಣಾಸಿಂಗ್ಪೇಟೆ ಪೊಲೀಸ್ ರೋಡಲ್ಲಿ ನಮ್ಮ ಅಜ್ಜಿ ಮನೆ ನಾನು ಅಲ್ಲೇ ಹುಟ್ಟಿದ್ದು ನಲವತ್ತೆಂಟರಲ್ಲಿ ಅಲ್ಲಿ ಹುಟ್ಟೆ ಆಮೇಲೆ ನಮ್ಮಪ್ಪವರು ಸ್ಕೂಲ್ ಮೇಸ್ ಆಗಿದ್ರಂತೆ ನಾನು ಹುಟ್ಟಿ ಒಂದು ಎರಡು ಮೂರು ವರ್ಷಕ್ಕೆ ನಮ್ಮ ತಾಯಿಯವರು ತೀರೋದ್ರಂತೆ ಆಮೇಲೆ ನಮ್ಮ ಅಪ್ಪ ಅವರು ನನ್ನನ್ನು ಕಟ್ಕೊಂಡು ಐವತ್ತೆರಡು ಐವತ್ತೆರಡು ಐವತ್ ಮೂರು ನಾಟ್ಯ ಕಂಪ್ನಿ ಸೇರ್ಕೊಂಬಿಟ್ಟು ಸುಬೈಯನಾಡುಗಳ ಕಂಬನಿ ಹೊರಟೋರು ಸುಬೈನಾಡು ಕಂಪ್ನಿ ನಾನು ಬಾಲ ನಾಟನಾಗಿ ಪಾತ್ರ ಮಾಡ್ತಿದ್ದೆ ಅಲ್ಲಿ ನಮ್ಮ ರಾಜ್ಕುಮಾರ್ ಅವರು ಲೀಲಾವತಿ ಅವರು ರಾಜ್ಕುಮಾರ್ ಅವರು ತೆಂಗಿ ಶಾರದಕ್ಕವರು ಅವರೆಲ್ಲ ಇದ್ರು ಆಮೇಲೆ ಪುಟ್ಟಮ್ಮನವರು ಚೆನ್ನಮ್ಮನವರು ಅಂತ ಸುಬ್ಬಯ ಆಮೇಲೆ ಅವರು ಹೆಂಡತಿ ಲಕ್ಷ್ಮೀಬಾಯಿ ಅವರು ಹೀಗೆ ಬಹಳ ಜನ ಕಂಪ್ನಿಲ್ ಇದ್ರು ಅವಾಗ ಮಹಾಲಿಂಗ ಅಂತ ನಮ್ಮ ಲೀಲಾವತಿ ಅವರ ಯಜಮಾನ್ರು ಅಲ್ಲಿ ಕಂಪ್ನಿ ಇದ್ರು ಅವರು ಜಗಜ್ಯೋತಿ ಬಸವೇಶ್ವರ ನಾಟಕ ಅದೇ ಓಪನಿಂಗ್ ನಂದು ಪಾದಾರ್ಪಣ ಸ್ಟೇಜ್ ಎಂಟ್ರಿ ಪೂಜಾರಿ ಮಗನ ಮಾಡ್ತಾ ಮಾಡ್ತಾಯಿದ್ದೆ ಅಲ್ಲಿಂದ ಪೂಜಾರಿ ಮಗನ ಪಾಟು ಆಮೇಲೆ ಬೇಡ್ರೆ ಕಣ್ಣಪ್ಪದಲ್ಲಿ ಇದೆಲ್ಲ ಮಾಡ್ತಾ ಮಾಡ್ತಾಯಿದೆ ಆಮೇಲೆ ಸ್ವಲ್ಪ ದಿವಸ ಆಯಿತು ನಮ್ಮ ಅಪ್ಪ ಆ ಬಿಟ್ಟು ಸುಬನವರ ಕಂಪ್ನಿ ಬಿಟ್ಟು ಗುಬ್ಬಿ ಕಂಪ್ನಿಗೆ ಬಂದರು ಗುಬ್ಬಿ ಕಂಪ್ನಿಗೆ ಬಂದಾಗ ಐವತ್ನೂರ ಐವತ್ನಾಲ್ಕರ ಇಸ್ವಿ ದಶಾವತಾರ ಸೀಸನ್ನು ಓಪನಿಂಗ್ ಸೆರೆಮನಿ ನಾಟಕ ಅದರಲ್ಲಿ ನಾನು ವೇಸೇಶಗಳು ಮಕರಂದ ಕೃಷ್ಣ ಆಮೇಲೆ ವಾಮನ ಬೇಸಸ್ವಿಗಳು ಈ ಪಾರ್ಟ್ಗಳೆಲ್ಲ ಪಾರ್ಟ್ ಮಾಡಿ ಸಣ್ಣ ಹುಡುಗರಿಂದ ಪಾರ್ಟ್ ಮಾಡ್ಕೊಂಡು ಬಂದೆ ಒಂದು ಹತ್ತು ವರ್ಷ ಜರ್ನಿ ಮಾಡಿದೆ ಆವಾಗ ಏನು ಮಾಡೋರು ನಮ್ಮಪ್ಪರು ಬುಕ್ಕಿಂಗ್ ಕ್ಲರ್ಕ್ ಕೆಲಸ ಮಾಡೋರು ಬುಕ್ಕಿಂಗ್ ಕ್ಲರ್ಕ್ ಕೆಲಸ ಮಾಡಬೇಕಾದ್ರೆ ನನ್ನನ್ನು ಬೆಳಗ್ಗೆ ಕರ್ಕೊಂಡು ಹೋದ್ರು ಬೆಳಗ್ಗೆ ಆವಾಗ ಟಿಕೆಟ್ ರಿಸರ್ವೇಷನ್ ಮಾಡ್ತಿದ್ದರು ನಾಟಕಕ್ಕೆ ನಾಟಕಕ್ಕೆ ಎರಡೂವರೆ ರೂಪಾಯಿ ಟಿಕೆಟ್ಗೆ ನಾಲ್ಕು ಹಣಕ್ಕೆ ಕೊಟ್ಟು ರಿಸರ್ವೇಷನ್ ಮಾಡ್ತಿದ್ರು ಜನ ಆಗಿನ ಕಾಲಕ್ಕೆ ಅದು ಯಾಕಂದರೆ ಸೆಂಟ್ರಲ್ ಇರಬೇಕು ನಾಟಕ ಭಾಳ ಚೆನ್ನಾಗಿ ಕಾಣಬೇಕು ಅಂತ ಏನು ಸ್ಟೇಜಲ್ಲಿ ಎರಡು ಆನೆ ನಾಲ್ಕು ಕುದುರೆಗಳು ಇನ್ನೊಂದು ದೊಡ್ಡ ರಥ ಇದೆಲ್ಲ ಬರೋದು ಸ್ಟೇಜಲ್ಲಿ ಸ್ಟೇಜ್ ಗುಬ್ಬಿ ಆ ಸ್ಟೇಜಲ್ಲಿ ಆ ಥರ ಅಷ್ಟೊಂದು ವೈಭವ ಇತ್ತು ಅದನ್ನು ನೋಡೋಕ್ಕೆ ಜನ ಫಸ್ಟು ಸೋಫಾ ಫಸ್ಟ್ ಕ್ಲಾಸ್ ಸೋಫಾ ಮೂರು ರೂಪಾಯಿ ಎರಡುವ ರೂಪಾಯಿ ಆಮೇಲೆ ಎರಡು ರೂಪಾಯಿ ಈ ಮೂರು ಕ್ಲಾಸ್ನೂ ರಿಸರ್ವೇಷನ್ ಮಾಡ್ತಾಯಿದ್ರು ಅದಕ್ಕೆ ನಮ್ಮಪ್ಪರು ಬುಕ್ಕಿಂಗ್ ಕ್ಲಾಸಿಗೆ ಬೆಳಗ್ಗೆ ಹೋಗಿ ಹತ್ತು ಗಂಟೆಗೆ ಬುಕ್ಕಿಂಗ್ನ ಕೂತ್ಕೊಳ್ಳೋರು ಜನ ಟಿಕೆಟ್ ರಿಸರ್ವೇಷನ್ ಮಾಡಿಸ್ಕೊಬರು ಆವಾಗ ನಮ್ಮಪ್ಪರು ನನ್ನ ಸುಮ್ಮನೆ ಕನ್ನಡ ತೆಲುಗು ತಮಿಳು ಹಿಂದಿ ಇಂಗ್ಲೀಷು ಓದೋದು ಮಾತಾಡೋದು ಬರೆಯೋದೆಲ್ಲ ನಮ್ಮಪ್ಪವ್ರು ಹೇಳ್ಕೊಟ್ಟರು ಹಾಗೆಲ್ಲಿ ಕಲಿತು ಕೊನೆಗೆ ಹಂಗೆ ಗುಬ್ಬಿ ಕಂಪ್ನಿ ಎಲ್ಲ ರೌಂಡ್ ಹಿಡ್ಕೊಂಡು ಕೊನೆಗೆ ಬೆಂಗಳೂರಿಗೆ ಬಂತು ಬೆಂಗಳೂರಲ್ಲಿ ಇದು ಲವ್ ಕುಶ ನಾಟಕ ಅವಕಾಶ ಓಪನಿಂಗ್ ಸೀಸನ್ ಅರವತ್ತೆರಡು ಅರವತ್ತು ಮೂರು ಇರ್ಬೋದೇನೋ ಅಪ್ಪರು ನನ್ನ ಏನಾದ್ರು ಮಾಡಿ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಏನು ಮಾಡೋದು ನಮ್ಮ ಗುಬ್ಬಿ ಥಿಯೇಟ್ರ್ ಪಕ್ಕದಲ್ಲಿ ಒಂದು ಹಾರಿ ವಿದ್ಯಾಶಾಲ ಅಂತ ಇದೆ ಗಾಂಧಿನಗರದಲ್ಲಿ ಆ ಪಕ್ಕದಲ್ಲೇ ಗುಬ್ಬಿ ಥಿಯೇಟ್ರ್ ಅಲ್ಲಿ ನಮ್ಮ ಪುಟ್ಟರಂಗಪ್ಪ ಅಂತ ಅಂತಬ್ರು ಅವ್ರಿಗೂ ಅಪ್ಪರಿಗೆ ಬಹಳ ಗದಸ್ ಗಂಠಸ್ಯ ಅವರು ಸ್ನೇಹಿತ ಮಾಡ್ರು ಅವ್ರು ಅವರು ನಮ್ಮ ನಮ್ಮಪ್ಪವರು ಹೇಳಿದ್ರು ಏನು ನಿಮ್ಮ ಮಗನ ಹೆಂಗಾದ್ರೂ ಮಾಡಿ ಸ್ಕೂಲಿಗೆ ಸೇರಿಸಿದ್ರು ನಾನು ಸೇರಿಸ್ಬೇಕು ಅಂತಿದ್ದೀನಿ ಕರ್ಕೊಂಡ್ಬಂದೆ ಕರ್ಕೊಂಡು ನಾಳೆ ಕರ್ಕೊಂಡು ಹೋದರು ಎಲ್ಲ ಕ್ಲಾಸ್ ಪುಸ್ತಕನ ಓದಿಸ್ಕೊಂಬಂದರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಕ್ಲಾಸ್ ಪುಸ್ತಕ ಓದಬೇಕಾದ್ರೆ ಸ್ವಲ್ಪ ತಡಬಾಡಾಯಿಸಿದಾರೆ ಅವರು ಅಲ್ಲಿಗೇನು ಮಾಡಿದ್ರು ಮೇಸ್ಟ್ರು ಸರ್ ನಿಮ್ಮ ಮಗನ ಇಲ್ಲಿ ಸೇರಿಸ್ಬೋದು ನೋಡ್ರಿ ಅಂದರು ಏಕ್ದಮ್ ಏಳನೇ ಕ್ಲಾಸ್ಗೆ ಸೇರಿದೆ ಅಲ್ಲಿ ನಮ್ಮಪ್ಪರೇ ನಮ್ಮಪ್ಪರೇ ಓದಿದ್ದು ಬೇಡ ನಮ್ಮಪ್ಪ ನಮ್ಮ ತಾಯಿ ತೀರ್ಕೊಂಬಿಟ್ಟಿದಾರೆ ನಮ್ಗೆ ಯಾರು ಇಲ್ಲ ನಮ್ಮ ಅಪ್ಪರೇ ನನಗೆ ಗುರು ದೈವ ಎಲ್ಲ ಹಾಗಾಗಿ ಸರಿ ನನ್ನ ಕಂಪ್ನಿ ಬಿಡಿಸಿ ಸ್ಕೂಲ್ ಸೇರಿಸಿದ್ರು ಸ್ಕೂಲ್ ಸೇರಿದ ತಕ್ಷಣ ಏನು ಮಾಡಿದ್ರು ಇಲ್ಲಿ ಗುಬ್ಬಿ ಕಂಪ್ನಿಯವರು ನೀನು ಕಂಪ್ನಿ ಬಿಟ್ಬಿಟ್ಟು ನಿಮ್ಮ ಮಗ ಇಲ್ಲ ಬಿಟ್ಟಂದ್ರೆ ನೀನು ಅಗ ನೀನು ಬಿಟ್ಬಿಡ ಅಂತ ನಮ್ಮ ಅಪ್ಪವರು ಕಂಪ್ನಿ ಬಿಡ್ಸಿಬಿಟ್ರು ಎಲ್ಲೋಗ್ತಾರೆ ನಮ್ಮ ಅಪ್ಪವರು ನಮ್ಮಪ್ಪರು ಸರಿ ನಮ್ಮ ಅಜ್ಜಿ ಮನೆಗೆ ಹೋದ್ರು ಅಂದರೆ ಪೊಲೀಸ್ ಸ್ಟೇಷನ್ ಪೊಲೀಸ್ ರೋಡು ರಾಣಾಕ್ಷಿ ಪೇಟೆ ನಮ್ಮ ಅಜ್ಜಿ ಮನೆ ಅಲ್ಲಿ ಹೋಗಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೇಲಿ ಬಿಟ್ಟರು ನನ್ನ ಒಂದು ಸ್ವಲ್ಪ ದಿವಸ ಇದ್ದೆ ಒಂದು ಆರು ತಿಂಗಳು ಒಂದು ವರ್ಷ ಇದ್ದೆ ಅಲ್ಲಿ ಸ್ವಲ್ಪ ನಮ್ಮ ಹುಡುಗರು ನಮ್ಮ ಮಾವನ ಮಕ್ಕಳು ಸ್ವಲ್ಪ ನಮಗೆ ಕಿರುಕುಳ ಇವ್ನಾಗೆ ಬಂದ ಇಲ್ಲಿಯಕ್ಕೆ ಬಂದ ಇವನು ಯಾರೋ ಎಲ್ಲೋ ಇದ್ದವ್ನು ಈಗ ಬಂದು ನಮ್ಮ ಜೊತೆ ಜ್ಕೊಂಬಿಟ್ಟವ್ರು ಇವ್ನು ಊಟ ತಿಂಡಿ ಎಲ್ಲ ಅಂದ್ಬಿಟ್ಟು ಜೇನು ಇರುತ್ತಲ್ಲ ತರೋದು ಸರಿ ನಮ್ಮಅಪ್ಪ ಅವರಲ್ಲಿ ಏನು ಬಿಡಿಸ್ಬಿಟ್ರು ಕಬ್ಬು ಪೇಟೆಯಲ್ಲಿ ಯಾರದೋ ಒಬ್ಬರು ಮನೇಲಿ ಬಿಟ್ಟರು ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದು ಆ ಆ ರೀತಿ ಶಾಲೆ ನಡ್ಕೊಂಬರೋದು ಹೋಗೋದು ಮಾಡೋದು ಹಿಂಗಿದೆ ಕೊನೆಗೆ ಅವ್ರ ಮನೆಯೂ ಬಿಟ್ಟು ಕೊನೆಗೆ ಅಷ್ಟೊಳಗೆ ಕ್ಯಾಂಪ್ ಗುಬ್ಬಿ ಕಮ್ಮಿ ಕ್ಯಾಂಪ್ ಕ್ಲೋಸ್ ಆಗಿ ಮುಂದಿನ ಕ್ಯಾಂಪ್ ಹೋಯಿತು ಇಲ್ಲಿ ಕ್ಯಾಂಪ್ ಗುಬ್ಬಿ ಕಮ್ಮಿ ಥಿಯೇಟ್ರ್ ಖಾಲಿ ಗುಬ್ಬಿ ಥಿಯೇಟ್ರಲ್ಲಿ ವಾಸ ನಮ್ಮ ವಾಸ ಉಳ್ಕೊಳ್ಳೋಕೆ ಎಲ್ಲಿ ಜಾಗ ಇಲ್ಲ ನಮ್ಮ ಅಪ್ಪರಲ್ಲೆಲ್ಲ ಸೌರಾಷ್ಟ್ರಪೇಠದಲ್ಲಿ ಸಂಗೀತ ಪಾಠ ಹೇಳ್ಕೊಳೋರು ಅವ್ರಿಗೆ ತಿಂಗ್ಳಿಗೇನೋ ಇಪ್ಪತ್ತೈದು ಮೂವತ್ತು ರೂಪಾಯಿ ಏನೋ ಸಂಬಳ ಬರೋದು ಅಂತ ಕಾಣುತ್ತೆ ಆ ಸಂಬಳ ಬಂದ ದಿವಸ ನಾನು ನಮ್ಮ ಅಪ್ಪವರು ಬಳೆಪೇಟೆಯಲ್ಲಿ ಅವಾಗ ಮಲಬಾರ್ ಲಾಡ್ಜ್ ಅಂತಿತ್ತು ಇವಾಗಲ್ಲ ಒಡೆದಾಕಿಬಿಟ್ಟಿದ್ದಾರೆ ಆ ಮಲಬಾರ್ ಲಾಡ್ನಲ್ಲಿ ಎಪ್ಪತ್ತೈದು ಪೈಸಾ ಕೊಟ್ಟರೆ ಫುಲ್ ಮೀಲ್ಸ್ ಬಾಳೆಯಲ್ಲಿ ಹಾಕಿ ಊಟ ಹಾಕ್ಸೋರು ತಿಂಗ್ಳಿಗೆ ಒಂದೇ ಸಲ ನಾವು ಅನ್ನ ತಿಂತು ಊಟ ಆಮೇಲೆ ಊಟ ಇಲ್ಲ ನಮಗೆ ಅನ್ನ ಹೆಂಗೆ ಅಂದರೆ ಅದೇ ಒಂದು ಒಂದು ಕೆ ಜಿ ಗೋಧಿ ಹಿಟ್ಟು ತೊಗೊಂಬರೋದು ಅದನ್ನೇ ಬೆಳಗ್ಗೆ ಟಿಫನ್ಗೂ ಗೋಧಿ ದೋಸೆ ಮಧ್ಯಾಹ್ನ ಊಟಕ್ಕೂ ಅದೇ ದೋಸೆ ರಾತ್ರಿಗೂ ಅದೇ ಹಿಂಗೆ ಅದರಲ್ಲೇ ಕಾಲ ಕಳೀತಾ ಇದ್ದವು ಸರಿ ನಾನು ಹೀಗೆ ಪಕ್ಕದಲ್ಲೇ ಸ್ಕೂಲು ಹಾಗೂ ಹಿಂಗೆ ಮಾಡಿ ಐ ಸ್ಕೂಲಿಗೆ ಬಂದೆ ಹೈಸ್ಕೂಲಲ್ಲಿ ಬಂದಾಗ ಸ್ಕೂಲ್ ಯಾರೂ ಇಲ್ಲ ಆವಾಗ ನಮ್ಮ ಮುನ್ರಂಗಪುರ ಅಂತ ಹಿರಣ್ಯ ಚಿಕ್ಕ ಚಿಕ್ಕಜ್ಮಾನ್ ಅಂತಿದ್ರು ನಮಗೆ ಚಿಕ್ಕಜ್ಮಾನ್ ಅಂದರೆ ಮುನ್ರಾಗಪನವರು ಅಂದರೆ ಮಾಸ್ಟರ್ ಹಿರಣ್ಯರು ಅಲ್ಲಿಗೆ ಗುಬ್ಬಿ ಕಮ್ಮಿ ಚಿಕ್ಕಜ್ಮಾನಂದ್ರೆ ಚನ್ನಬಸಣ್ಣವರು ದೊಡ್ಡಜ್ಮಾನ್ ಅಂದರೆ ಗುಬ್ಬಿ ವೀರಣ್ಣವರು ನಾವು ಗುಬ್ಬಿ ವೀರಣ್ಣವರು ಹೆಸರು ಕರೀತಾರೆ ಅಪ್ಪೋರು ಅಪ್ಪೋರು ಅಂತಿದ್ದೆ ಸಣ್ಣ ಹುಡುಗ್ರಿಂದ ನಾವು ಹಾಗಾಗಿ ಇಲ್ಲಿ ಮುನ್ರಂಗಪ್ಪನವರು ಅವಾಗ ಆವಾಗ ಬರೋರು ಗುಬ್ಬಿ ಹತ್ರ ಬರೋರು ನಮ್ಮನ್ನು ನೋಡಿ ಏನು ಏನೋ ಮಾಡ್ತೀವಿ ಅವರು ಸ್ವಲ್ಪ ನಾವು ನಾಯಿಡುಗಳು ತೆಲುಗು ಮಾತಾಡ್ತಿದ್ದು ನನ್ನನ್ನು ತೆಲಿಗೆ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು ಏನು ರ ನಾಗರಾಜ ಎಲ್ಲಾಗವ್ರ ಭಗೊಂಡವ ಹ್ಞೂ ಭಗೊಂಡ ನ ಅವರೇನು ಮಾಡಿದ್ರು ಕ್ಯಾಂಪ್ ಎಲ್ಲೋ ಇತ್ತು ಬೆಂಗಳೂರು ಬಂದಾಗ ಅವ್ರಿಗೆ ಏನು ಮಾಡ್ ಬೆಳಗ್ಗೆ ಅವರಿಗೆ ಆಡೋಕೆ ಒಬ್ಬ ಬ್ಯಾಡ್ಮಿಂಟನ್ ಆಡೋಗ ಒಂದು ಕೈ ಬೇಕಾಯಿತು ಬ್ಯಾಡ್ಮಿಂಟನ್ ಆಡೋಕ್ಕೆ ಒಂದು ಕೇರಮ್ ಆಡಾಡೋದಕ್ಕೆ ಒಂದು ಹ್ಯಾಂಡ್ ಬೇಕು ಅವ್ರಿಗೆ ಟೈಮ್ ಪಾಸ್ ಮಾಡೋದಕ್ಕೆ ಬೆಂಗಳೂರು ಬಂದರೆ ಅವಾಗ ಇಲ್ಲಿ ಬೆಂಗಳೂರು ನಮ್ಮ ಮನೆಗೆ ನಮ್ಮ ಥಿಯೇಟ್ರ್ ಹತ್ರ ಬಂದು ರಾರ ಇಂಟಿಗೆ ಅಂದವರು ಬೆಳಗ್ಗೆ ನಾನು ಎದ್ದು ಸಿಹಿ ಇದೆ ಇಲ್ಲಿಂದ ಗುಬ್ಬಿ ಥಿಯೇಟ್ರಿಂದ ಸುಬ್ ಗುಬ್ಬಿ ಥಿಯೇಟ್ರಿಂದ ಹೋಗಿ ಅವಿನೋಳು ಅವಿನ ರೋಡು ನೋಡಿ ಮಾರ್ಕೆಟು ಮಾರ್ಕೆಟಿಂದ ಇದು ಇದು ಸೆಂಟ್ರಲ್ ಕಾಲೇಜ್ ರೋಡು ಇದು ಟಾಟಾ ಸಿಲ್ಕ್ ಫಾರಮು ಅಲ್ಲಿಗೆ ಹೋಗಿ ನಮ್ಮ ಯಜಮಾನ ಮಾತ್ರ ಹೋಗಿ ಅವ್ರ ಜೊತೆ ಆಟ ಆಡೋದು ಅವ್ರ ಜೊತೆ ಊಟ ಟಿಫನ್ ಎಲ್ಲ ನಡೀತಿತ್ತು ಅವ್ರ ಜ ಅವಾಗ ಬಂದ ದಿವಸನೇ ಹೊಟ್ಟೆ ತುಂಬ ಎರಡೆರಡು ಹೊತ್ತು ಊಟ ಮಾಡಿಕೊಂಡು ಹಿಂಗೆ ಬಂದಾಗ ಎಸ್ ಎಲ್ ಸಿ ಅಂದಾಗ ಬಂದು ಎಸ್ ಎಲ್ ಸಿ ಬರೋತ್ತಿಗೆ ಅಲ್ಲಿ ನಮಗೆ ಸ್ವಲ್ಪ ಆಲ್ ಟಿಕೆಟ್ಸ್ಗೆ ದುಡ್ಡು ಕಟ್ಟಾಕಿಲ್ಲ ಅದು ಏನು ಇಪ್ಪತ್ತೈದು ರೂಪಾಯಿ ಅವಾಗ ಹಾಲ್ ಟಿಕೆಟ್ಸ್ ನಮಗೆ ಕಟ್ಟಲೇಬೇಕು ಈ ಒಂದು 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 ಹತ್ತು ದಿವಸ ಟೈಮಿದೆ ಏನು ಮಾಡೋದು ಒಂದು ವಾರ ಆಯ್ತು ಹತ್ತು ದಿವಸ ಹತ್ತು ದಿವಸ ಇನ್ನೇನು ಹನ್ನೆರಡು ಹದಿಮೂರು ದಿವಸ ಕಡಲೇಬಿಟ್ಟು ದುಡ್ಡು ಕಟ್ಟಕ್ಕೆ ನಮ್ಮ ಅಪ್ಪ ದುಡ್ಡಿಲ್ಲ ಆಲ್ ಟಿಕೆಟ್ಗೆ ಏನು ಮಾಡೋದು ಅಂದರೆ ಅಷ್ಟೊಳಗೆ ನಾನು ಚಿಕೆಜ್ಮ ಬಂದು ಚಿಕೆನ್ ಬಾರೋ ಮನೆಗೆ ಅಂತಂದರು ನಾನು ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಮನೆ ಹತ್ರ ಯಾಕೋ ಸ್ವಲ್ಪ ಕೆಲಸ ಇದೆ ನಾನು ಬಾರೋ ಕರ್ಕೊಂಡು ಹೋದೆ ಆಟ ಆಟಾಡ್ದು ಈಗ ಕ್ಯಾರಂ ಬೋರ್ಡ್ ಎಲ್ಲ ಆಟ ಆಡ್ದು ಮದುವೆ ಹತ್ತು ಗಂಟೆ ಆಯಿತು ಟಿಫನ್ ಮಾಡಿದ್ದೆ ಏನು ವಿಚಾರ ಹಿಂಗೆ ಇವತ್ತು ಆಲ್ ಟಿಕೆಟು ಫೈನಲ್ ಡೇ ಐದು ರೂಪಾಯಿ ಫೈನು ಇಪ್ಪತ್ತೈದು ರೂಪಾಯಿ ಪ್ಲಸ್ ಐದು ರೂಪಾಯಿ ಮೂವತ್ತು ರೂಪಾಯಿ ಕಟ್ಟಬೇಕು ದುಡ್ಡಿಲ್ಲ ನಮ್ಮ ಅಬ್ಬರ ಹತ್ರ ದುಡ್ಡಿಲ್ಲ ಇವತ್ತಿಗೆ ದುಡ್ಡು ಆಲ್ ಟಿಕೆಟ್ ತಗೊಳ್ಳಿ ಅಂದರೆ ಎಕ್ಸಾಮಿನೇಷನ್ ಕೂತ್ಕೊಳ್ಳೋಂಗಿಲ್ಲ ಇದು ಲಾಸ್ಟ್ ಡೇ ಅಂತ ಅವ್ರ ಮ ಲಕ್ಷ್ಮಕರು ಅವ್ರ ಮೆಸೇಜ್ ಏ ಲಕ್ಷ್ಮಿ ಕೊಡೆ ಒಂದು ಮೂವತ್ತೈದು ಸಾವಿರ ಒಂದು ಮೂವತ್ತೈದು ರೂಪಾಯಿ ಕೊಡೆ ಅಂತ ನಲ್ವತ್ತು ರೂಪಾಯಿ ಕೊಡು ಒಂದು ನಲ್ವತ್ತು ರೂಪಾಯಿ ಕೊಟ್ಟರು ಇಪ್ಪತ್ತೈದು ರೂಪಾಯಿ ಪ್ಲಸ್ ಮೂವತ್ತು ರೂಪಾಯಿ ಅದಕ್ಕೆ ಹತ್ತು ರೂಪಾಯಿ ನೆಟ್ಕೊಳ್ಳೋ ಅಂತಂದ್ರು ತಕ್ಷಣ ನಾನು ನಮ್ಮಪ್ಪ ಬಂದು ಆವತ್ತು ಹಾಲ್ ಟಿಕೆಟ್ ದುಡ್ಡು ಕಟ್ಟಿ ಆಮೇಲೆ ಎಕ್ಸಾಮಿನೇಷನ್ ಆಯಿತು ಎಕ್ಸಾಮಿನೇಷನ್ ಎಲ್ಲ ಬರ್ತಾಯಿ ರಿಸಲ್ಟ್ ಬಂದು ಇದ್ದೇನೆ ಎಲ್ಲೂ ನಾನು ಹೆಸರೇ ಕಾಣೋದಿಲ್ಲ ಯಾವುದ್ರಲ್ಲ ಇಂಗ್ಲೀಷ್ ಆಯಿತು ಹಿಂದಿ ಆಯಿತು ಫೋರ್ತ್ ಏನು ಕೆಮಿಸ್ಟ್ರಿ ಕೆಮಿಸ್ಟ್ರಿ ತರ್ಡ್ ಕ್ಲಾಸ್ ತರ್ಡ್ ಪಾರ್ಟ್ ಫೋರ್ತ್ ಪಾರ್ಟ್ ಏನಿಲ್ಲ ಕೊನೆಗೆ ಒಂದೇ ಒಂದು ಪಾರ್ಟ್ ಕನ್ನಡ ಬಂದ್ರೆ ಪಾಸಾದೆ ಅದು ಮೂವತ್ತೈದು ಜಸ್ಟ್ ಮೂವತ್ತೈದು ಮಾರ್ಕ್ಸ್ ನಮ್ಮಪ್ಪರು ಏನು ಹಿಂಗಾಯ್ತಲ್ಲೋ ಏನು ಮಾಡೋದು ತಿರ್ಗ ನಮ್ಮ ಯಜಮಾನರು ಬಂದರು ಅದಾಗಿ ಬಂದ ಎಕ್ಸಾಮಿನೇಷನ್ ಆಗಿ ಮುಗಿತಿದ್ವಿ ಕೇಳ್ದು ಯಜಮಾನರು ಏನಾಯ್ತು ಫೇಲ್ ಆಯ್ತಣ ಮತ್ತು ಬಾರ ನಮ್ಮ ಕಂಪ್ನಿಗೆ ಅಂದರು ಹಿರನೇ ಮಿತ್ರ ಮಂಡಳಿ ಕರ್ಕೊಂಡು ಹೋದರು ಅರವತ್ತಾರು ದಿನ ಅರವತ್ತಾರು ಅರವತ್ತೇಳು ಹತ್ತತ್ರ ಅಲ್ಲಿ ಎಮ್ ಎಸ್ ಸತ್ಯ ಇದ್ದ ಉಮೇಶ್ ಅವರ ಅಣ್ಣ ಅವನು ಲಂಚ್ ಅವಾಗ ಒಂದು ಪಾಠ ಮಾಡ್ತಾ ಇದ್ದ ಮಿತ್ರ ಮಿತ್ರಮಂಡಿ ಅವ್ನು ಸ್ವಲ್ಪ ನಾನು ಆವಾಗ ಸ್ವಲ್ಪ ಸಿನಿಮಾದಲ್ಲೆಲ್ಲ ಕಾಣಿಸ್ಕೊಂತಾ ಇದ್ದ ನಾನು ಹೋಗಬೇಕು ನಾನು ಹೋಗ್ತೀನಿ ಇರಲ್ಲ ನನಗೆ ಸಿನಿಮಾ ಇದೆ ಹಂಗೆ ಹಂಗೆ ಅಂದ್ಬಿಟ್ಟು ಹೇಳ್ತಾ ಇದ್ದ ಸರಿ ಇವರು ಇವ್ನು ನಮ್ಮ ನನ್ನ ಹೆಸರು ನೀನು ಹೋಗಪ್ಪ ಇವ್ನು ಮಾಡ್ತಾನೆ ಡಿಗ್ರಿ ಮಾಡ್ತಾನೆ ಪಾರ್ಟು ಅಂತೇಳಿ ಅಲ್ಲಿಂದ ಅವ್ರ ಕಂಪ್ನಿ ಪಾರ್ಟ್ ಮಾಡ್ಕೊಂಬರ್ತಾಯಿದ್ದೆ ಪಾರ್ಟ್ ಮಾಡ್ಕೊಂಡು ಬರ್ತಿದ್ದಂಗೆ ಎಸ್ ಎಲ್ ಸಿ ಫೇಲ್ಡ್ ಆದ್ನಲ್ಲ ಎಸ್ ಎಲ್ ಸಿ ಫೇಲ್ಡ್ ಆದವ್ರಿಗೆ ಒಂದು ಆವಾಗ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸ್ಬೇಕಾಯ್ತು ಗೌರ್ಮೆಂಟ್ ಡ್ಯೂಟಿ ಯಾವುದೋ ಕೆಲಸ ಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಕಾರ್ಡು ಎಸ್ ಎಲ್ ಸಿ ಫೇಲ್ಡ್ ಆದವರೆಗೂ ಎಲ್ಲರಿಗೂ ಕೆಲಸ ಸಿಗ್ತಾಯಿತ್ತು ನಾನು ಎಸ್ ಎಲ್ ಸಿ ಫೇಲ್ಡ್ ಆಯಿತು ಒಂದು ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡ್ತೆ ನಾನು ಪಣ್ಣು ಇರಾಣ್ಯ ಮಿತ್ರಮಂಡಳಿಗೆ ರೌಂಡ್ ಹೊಡಿತಾ ಇದ್ದೆ ಹೊಡ್ಕೊಂಡು ಹುಬ್ಳಿಲಿ ಅರವತ್ತೊಂಬತ್ತನೇ ಸೇಲಿ ಅಲ್ಲಿ ಇದ್ದೇನೆ ಇದ್ದಾಗ ಇಲ್ಲಿ ಗು ಅಷ್ಟ್ರೊಳಗಾದ್ರೆ ಗುಬ್ಬಿ ತೇಟ್ರ್ ಒಡೆದಾಕ್ಬಿಟ್ರು ಹೊಡೆದಾಟ್ರೆ ನಮ್ಮ ಅಪ್ಪವ್ರ ಜಾಗ ಇಲ್ಲ ನಾನು ನಮ್ಮ ಅಪ್ಪ ನಮ್ಮ ಯಜಮಾನಿಗೆ ಹೇಳಿದೆ ಥಿಯೇಟ್ರಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಬ ನಮ್ಮ ಥಿಯೇಟ್ರಲ್ಲಿ ಅಲ್ಲಿ ಕೆರೆ ಕಟ್ಟೆಲಿ ನಮ್ಮ ಹಿರಣ್ಯ ಮಂಡಳಿ ೇಟ್ ಈಗೇನು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅವಾಗ ಬಸ್ ಸ್ಟ್ಯಾಂಡ್ ಗಿ ಸ್ಟ್ಯಾಂಡ್ ಏನಿಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಬಿ ಎಮ್ ಟಿ ಸಿ ಏನು ಇಲ್ಲವೇ ಇಲ್ಲ ಅದು ದೊಡ್ಡ ಕೆರೆನ ಕೆರೆ ಅದು ಸರ್ಕಸ್ ಗಿರ್ಕಸ್ ಎಲ್ಲ ಅಲ್ಲೇ ಬರೋದು ಎಕ್ಸಿಬಿಷನ್ ಎಲ್ಲ ಅಲ್ಲೇ ಹಾಕೋರು ಅಲ್ಲಿ ನಮ್ದು ಹಿರಣ್ಯ ಮಂಡಳಿ ಇರೋದು ದೇವಸ್ಥಾನ ಇದೆಯಲ್ಲ ಈಗ ಅಮರ ಅಶೋ ಅಮರ ಹೋಟ್ಲ್ ಎದುರು ಕಡೆ ಅಲ್ಲಿ ಕೆಳಗಡೆ ಅಲ್ಲೇ ಹಿರಣ್ಯ ಮಿತ್ರಮಂಡಳಿ ಅಮರನೇ ನಮಗೆ ಗುರುತು ಹಿರಣ್ಯ ಮಿತ್ರಮಂಡಲಿ ಇತ್ತು ಜಾಗಕ್ಕೆ ಅಲ್ಲಿ ಹಿರಣ್ಯ ಮಿತ್ರಮಂಡಿ ನಮ್ಮಅಪ್ಪವ್ರಿಗೆ ಒಂದು ರೂಮ್ ಕೊಟ್ಟರು ನಾನು ಹಿಂಗೆ ಹೋಗ್ತಿದ್ದಾಗೆ ಆ ಗುಬ್ಬಿ ಥಿಯೇಟ್ರಿಗೆ ನಾವು ಕೇರ್ ಆಫ್ ಗುಬ್ಬಿ ಥಿಯೇಟ್ರಿಗೆ ಅಡ್ರೆಸ್ ಕೊಟ್ಟಿದ್ದು ಈ ಎಂಪ್ಲಾಯ್ಮೆಂಟ್ನಲ್ಲಿ ಅವ್ನಿಗೆ ಯಾವುದು ಒಂದು ಕಾರ್ಡ್ ಬಂದಿದೆ ಆ ಕರಡಿ ವೀರಣ್ಣ ಅಂತ ಥಿಯೇಟ್ರ್ ನೋಡ್ಕೊಳ್ಳೋಣ ಕರಡಿ ವೀರಣ್ಣ ಬರ್ತಾ ಅವ್ನು ಕಾರ್ಡ್ ತೊಗೊಂಡು ಅಪ್ಪರ ಹತ್ರ ಬಂದು ನೋಡ್ರಿ ನಿಮ್ಮ ಮಗನಿಗೆ ಯಾವುದು ಇಂಟ್ರ್ಯೂ ಬಂದಂಗೆ ಇದೆ ನೋಡ್ರಿ ಅಂತ ನಮ್ಮ ಅಪ್ಪ ಅವ್ರು ಸ್ವಲ್ಪ ಓದಿದ್ರಲ್ಲ ಐ ಟಿ ಐ ಫ್ಯಾಕ್ಟ್ರಿಗೆ ಅಪ್ರೆಂಟಿಸಿಗೆ ಇಂಟ್ರ್ಯೂ ಬಂದಿದೆ ಅದು ಜುಲೈ ಒಂದನೇ ತಾರೀಕು ನಾನು ಅರವತ್ತೊಂಬತ್ತನೇ ಜುಲೈ ಒಂದನೇ ತಾರೀಕು ಹೋಗಬೇಕು ಆ ಇಂಟ್ರ್ಯೂ ಅಟೆಂಡ್ ಮಾಡಬೇಕು ಅರವತ್ತೊಂಬತ್ತು ನಾನು ಈ ಮೇ ಏಪ್ರಿಲ್ ಮೇ ಜೂನೆಲ್ಲ ಇದರಲ್ಲೇ ಇದ್ದೇನೆ ಮೇ ಹುಬ್ಳೀಲಿ ಹುಬ್ಳಿಲಿ ಸ್ವಲ್ಪ ಈ ಹೋಲಿ ಹಬ್ಬ ಮಾರ್ಚ್ ಏಪ್ರಿಲ್ ಆಗುತ್ತಲ್ಲ ಸ್ವಲ್ಪ ಗಲಾಟೆ ಹಿಂದೂ ಮುಸಲ್ಮಾನ ಗಲಾಟೆ ಆ ಹೋಲಿ ಹಬ್ಬನಲ್ಲಿ ಪ್ರತಿ ವರ್ಷನೂ ಅಲ್ಲಿ ಗಲಾಟೆ ಆಗ್ತಿರುತ್ತೆ ನಮ್ಮ ಕಂಪ್ನಿ ನಿಂತೋಯ್ತು ಸರಿ ನೋಡಿ ಬೇಡ ಅಂದ್ಬಿಟ್ಟಿದೆ ಕ್ಯಾಂಪ್ ಕ್ಲೋಸ್ ಮಾಡಿ ವಾಪಸ್ ಬೆಂಗ್ಳೂರು ಬಂದು ಬಂದ ತಕ್ಷಣ ನಮ್ಮ ಅಪ್ಪ ಅವರು ನೋಡಪ್ಪ ನನಗೆ ಯಾವುದೋ ಇಂಟ್ರ್ಯೂ ಬಂದಿದೆ ಅಟೆಂಡ್ ಮಾಡಿದೆ ಇಂಟ್ರೂ ಅಟೆಂಡ್ ಮಾಡಿ ಹೋಗಿ ಜುಲೈ ಒಂದನೇ ತಾರೀಕು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ಗೆ ಅಪಾಯಿಂಟ್ಮೆಂಟ್ ಆಗೋಯ್ತು ನೂರ ನಲ್ವತ್ನಾಲ್ಕು ರೂಪಾಯಿ ಸಂಬಳ ನಮ್ಮ ದಿಲ್ಲಿ ಮ ನಮ್ಮ ಕಂಪ್ನಿ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಬರೋ ಸಂಬಳ ಅದರಲ್ಲಿ ನಮ್ಮ ಅಪ್ಪನಿಗೊಂದು ಇಪ್ಪತ್ತೈದು ಕಳಿಸಿ ನಾನೊಂದು ಹತ್ತು ಇಟ್ಕೊಂಡು ಖರ್ಚು ಮಾಡಿಕೊಂಡು ನಾಟಿ ಕಂಪ್ನಿ ಜೀವನ ನಡೀತಾಯಿತ್ತು ಹಂಗೆ ನೂರ ನಲ್ವತ್ನಾಲ್ಕು ರೂಪಾಯಿ ಸಂಬಳ ಓದಕ್ಕೆ ಸಂಬಳ ಕಂಪ್ನಿಗೆ ಶೂ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡೆ ಡ್ಯೂಟಿ ಮಾಡ್ಕೊಂಡು ಮಾಡ್ಕೊಳ್ತಿದ್ದಂಗೆ ಅಲ್ಲಿಂದ ಸರಿ ಅಪ್ಪ ಇಲ್ಲೂ ನಾಟಿ ಕಂಪ್ನಿ ಎರಡನೇ ಮಿತ್ರಮೇಲೆ ಅವ್ರು ಮುಂದೆ ಕೊಟ್ಟೋದ್ರು ಹೊರಟದ ತಕ್ಷಣ ನಮ್ಮ ಅಪ್ಪ ನಾನು ಬೇರೆ ಒಂದು ರೂಮ್ ಮಾಡ್ಕೊಂಡಿದ್ದು ರಾಮಚಂದ್ರಪುರದಲ್ಲಿ ಈಗಿರಬೇಕಾದ್ರೆ ನಮ್ಮ ಅಪ್ಪರು ಸ್ವಲ್ಪ ಹುಷಾರು ತಪ್ಪೋದ್ರು ಹುಷಾರ್ ತಪ್ಪಿ ಅವ್ರನ್ನ ಬೋರಿಂಗು ವಿಕ್ಟೋರಿಯಾ ಎಲ್ಲ ಆಸ್ಪತ್ರೆ ರೌಂಡ್ ಓಡಿಸ್ದೆ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡ್ ಬರೋದು ಇಲ್ಲಿ ನಮ್ಮಪ್ಪರು ಡ್ಯೂಟಿ ಮಾಡೋದು ನಾನು ನಮ್ಮಪ್ಪರು ಇಬ್ಬರೇ ಇನ್ಯಾರು ಇಲ್ಲ ನಮಗೆ ಕೊನೆಗೆ ಅವರು ಭಾಳ ಇನ್ನೊಬ್ಬ ನಮ್ಮ ಅಕ್ಕ ಇದ್ದರು ಅವರು ಇನ್ನೊಬ್ಬಕ್ಕೆ ಮಂಡ್ಯದಲ್ಲಿ ಮದುವೆ ಮಾಡಿಕೊಟ್ಟಿದ್ದು ಕೊನೆ ನಮ್ಮ ಅಪ್ಪನ ಕರ್ಕೊಂಡೋಗಿ ಮಂಡ್ಯದಲ್ಲಿ ನಮ್ಮ ಅಕ್ಕವ್ರ ಹತ್ರ ಬಿಟ್ಟು ಡ್ಯೂಟಿಗೆ ಹೋಗ್ತಾಯಿದ್ದೀನಿ ಯಾಕೋ ಏನೋ ಬೇಜಾರಾಯಿತು ಇದ್ದಕ್ಕಿದ್ದಂಗೆ ಸಾಯಂಕಾಲ ರಾತ್ರಿ ಎಂಟು ಎಂಟು ಒಂಬತ್ತು ಗಂಟೆಗೆ ರೂಮ್ ಬಿಟ್ಟು ಹೋದೆ ಸೊ ಪ್ಯಾಂಟು ಶರ್ಟ್ ಹಾಕೊಂಡೆ ಸೀನ ಹಂಗೆ ಬಂದು ಸೀದ ಸ್ಟೇಷನಿಗೆ ಬಂದೆ ರೈಲ್ವೆ ಸ್ಟೇಷನ್ಗೆ ಬಂದೆ ಜೋಬು ಮುಟ್ಟು ನೋಡಿಕೊಂಡೆ ಮೂರು ಮುಕ್ಕಾಲು ರೂಪಾಯಿ ಇದೆ ಜೋಬಲ್ಲಿ ಏನು ಮಾಡೋದು ಏನು ಮಾಡೋದು ಅಂತ ಅಲ್ಲಿಗೆ ಆವಾಗ ಟ್ರೈನು ಮೈಸೂರಿಗೆ ಮೂರುವರೆ ರೂಪಾಯಿ ಟಿಕೆಟ್ ಬೆಂಗಳೂರು ಟು ಮೈಸೂರು ಟ್ರೈನು ನೈಟ್ ಹತ್ತುವರೆ ಎಂಟೆ ಟ್ರೈನ್ ಬರುತ್ತಲ್ಲ ಮೂರುವರೆ ರೂಪಾಯಿ ಟಿಕೆಟು ನಾನು ಎರಡು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡೆ ಎರಡು ಮಂಡ್ಯವರೆಗೂ ತೊಗೊಂಡೆ ಸರಿ ನಾವು ನಮ್ಮಅಪ್ಪ ನಮ್ಮ ಅಕ್ಕ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ ಆಗ್ತದೆ ಆಮೇಲೆ ಮರಗಿತ್ತು ಎದ್ದು ನೋಡ್ತೀನಿ ಟ್ರೈನ್ ನಿಂತು ಅನ್ನೋದು ಮೈಸೂರು ಬಂದುಬಿಟ್ಟಿದ್ದೆ ಏನು ಮಾಡೋದು ಮೈಸೂರಿಗೆ ಬಂದೆ ಹೊರಗಡೆ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದೆ ಟಿಕೆಟು ಆ ಟಿಕೆಟ್ ಮಂಡ್ಯ ಇಲ್ಲಲ್ಲ ಇನ್ನೆಲ್ಲಿ ಹಿಡೀತಾರಂತ ರೈಲ್ವೆ ಗೇಟ್ನಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ತಪ್ಪಿಸ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದು ಜೊತೇಲಿ ಏನದು ಸ್ವಲ್ಪ ಒಂದು ಕಾಪಿ ಏನೋ ಕುಡಿದೆ ಸ್ವಲ್ಪ ಇನ್ನೇನು ನಾಲ್ಕು ಹಣಿನ ಎಂಟು ಆಣಿನ ಇತ್ತು ಏನು ಮಾಡೋದು ನಿಂಗೆ ಸುಮ್ಮನೆ ಯೋಚನೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತಿದ್ದೀನಿ ಸಾಯಂಕಾಲ ಹೋದಕ್ಕೆ ಹುಣಸೂರು ತಲುಪಿದ್ದೀನಿ ಸುಮ್ಮನೆ ಮೈಸೂರಲ್ಲಿ ನಡ್ಕೊಂಡು ಇದ್ದೀನಿ ಅದು ಏನೇನು ಕತೆ ನನ್ನ ತಲೆ ಹುಣಸೂರಿಗೆ ಹೋದೆ ಹುಣಸೂರ್ಗೆ ಹೋದ್ರೆ ರಾತ್ರಿ ಕತ್ಲಾಗ್ಬಿಟ್ಟಿದ್ದೆ ಕತ್ಲಾಗ್ಬಿಟ್ಟಿದ್ದು ಏನು ಮಾಡೋದು ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೆ ಮಲಗಿದ್ದಾಗ ಯೋಚನೆ ಮಾಡ್ತೀವಿ ಅಲ್ಲಿ ಹುಣಸೂರಲ್ಲಿ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ನನ್ನ ಜೊತೆಲಿ ಹೋದನೊಬ್ಬ ಬಾಲಾಜಿ ಅಂತ ನನ್ನ ಸ್ನೇಹಿತ ನಾನು ಮ್ಯಾನೇಜ್ರು ಅವನು ಸೆಕೆಂಡ್ ಮ್ಯಾನೇಜರು ನಾನು ಇಬ್ಬರು ಭಾಳ ದೋಸ್ತುಗಳು ಸ್ಕೂಲಲ್ಲಿದ್ದಾಗ ಅವಾಗೇನು ಮಾಡ್ದೆ ಅವನಿಲ್ಲೆಲ್ಲೋ ಯಾವಾಗಲೂ ಹೇಳಿದ್ದ ಜ್ಞಾಪಕ ನಾನು ಹುಣಸೂರಲ್ಲಿ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೀನೋ ನಾಗರಾಜ ಅಂತಂದಿದ್ದ ಅದಕ್ಕೆ ಬೆಳಗ್ಗೆ ಬೆಳಗ್ಗೆಯದ್ದೆ ಎಂಟೊಂಬತ್ತು ಗಂಟೆಗೆ ಹೋದೆ ಮಕಾಯಿಗು ತೊಳ್ಕೊಂಡು ಏನು ದುಡ್ಡಿಲ್ಲ ಇದ್ದಿದ್ದು ಕಾಪಿ ಕಾಸ್ ಕುಡಿಯೋಕ್ಕೂ ಕಾಸು ಸಾಲಲ್ಲ ಸುಮ್ಮನೆ ಹೋದೆ ಬ್ಯಾಂಕ್ ಎಲ್ಲಿದೆ ನೋಡ್ಕೊಬಂದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನೋಡಿದೆ ಸುಮ್ಮನೆ ಅಲ್ಲೇ ಒಂದು ತಕಾಯಿಸ್ತಾ ಇದ್ದೆ ಹತ್ತು ಹತ್ತು ಬರೆ ಬಂದ ಒಳಗಡೆ ಹೋಗಿದ್ದು ನೋಡಿದೆ ನಾನು ಒಳಗಡೆ ಹೋಗಿ ಸ್ವಲ್ಪ ಬಾಲಾಜಿ ಅವ್ನ ನೋಡ್ಬೇಕಾಯ್ತು ಅವನು ಅವ್ನು ಬಂದು ಯಾರು ಇಲ್ಲಿಂದ ನನಗೆ ಯಾರು ಬರ್ತಾರೆ ಏನಮ್ಮ ಟೀಕೆ ದೂರ ಇಲ್ಲಿ ಅದು ಇಲ್ಲಮ್ಮ ಹೆಂಗೆ ಇಲ್ಲೆಲ್ಲ ಬಂದೆ ಹಂಗೆ ಹಿಂಗೆ ಅಂತ ಏನೋ ನಾಟಕ ಮಾಡಿ ಸ್ವಲ್ಪ ಬೆಂಗಳೂರಿಗೆ ಬೇಕಾದೊಂದು ಒಂದು ಒಂದು ಐವತ್ತು ರೂಪಾಯಿ ಕೊಡಮ್ಮ ಅಂತ ಅವನು ಇಲ್ಲಪ್ಪ ಇಪ್ಪತ್ತೈದು ರೂಪಾಯಿ ಇದೆ ತಗೋ ತಗೊತು ಕೊಟ್ಟ ಆ ಇಪ್ಪತ್ತೈದು ರೂಪಾಯಿ ತೊಗೊಂಡು ಸೀದಾ ಬಸ್ ಸ್ಟ್ಯಾಂಡ್ ಬಂದು ಒಳ್ಳೆ ಹೊಟ್ಟೆ ತುಂಬ ಟಿಫನ್ ಮಾಡಿದೆ ಟಿಫನ್ ಮಾಡಿ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತ ಒಂದು ಬಸ್ ಬಂದಿತ್ತು ಮಂಗ್ಳೂರು ಅಂತಿತ್ತು ನನಗೆ ಸೌತ್ ಕೇಣ್ರ ಅಂದರೆ ಭಾಳ ಇಷ್ಟ ಸಣ್ಣ ಹುಡುಗಿನದು ನಾಟ್ಯ ಕಂಪ್ನಿಗೆಲ್ಲ ಹೋದಾಗೆಲ್ಲ ಸೌತ್ ಕೇಣ್ರ ನೋಡಿದ್ದೆ ಸೀದಾ ಮಂಗ್ಳೂರು ಬಸ್ ಹತ್ತದೆ ಮಂಗ್ಳೂರು ಹೋಗಿ ಇಳ್ದು ರಾತ್ರಿ ಹೋಗಿ ಬಸ್ ಇಳ್ದ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೆ ಬೆಳಗ್ಗೆ ಅಲ್ಲಿ ಸುತ್ತ ನಾನು ಇಷ್ಟ ಬಂದೆಲ್ಲ ರೌಂಡ್ ಹೊಡೆದೆ ತಿರ್ಗ ಬಂದೆ ಮತ್ತು ಅವನು ಬಂದು ಬಸ್ ಸ್ಟ್ಯಾಂಡಲ್ಲಿ ಮಲಗೋದು ಅಲ್ಲೊಬ್ಬ ಏಜೆಂಟ್ ಯಾವ ಹುಡುಗ ನೋಡ್ತಾ ಇದ್ದ ಇನ್ನು ನಿಮ್ಮ ಚಿಕ್ಕ ವಯಸ್ಸೂರು ಅವನು ನೋಡಿ ಏ ಎಂಥ ಮಾರಾಯ ನಾನು ಎರಡು ಮೂರು ದಿವಸ ನೋಡ್ತೀನಿ ನೀನು ಇಲ್ಲೇ ಮಲಗಿ ಕುಂಟಲ್ಲ ಯಾರು ನೀನು ಎಲ್ಲಿಂದ ಬಂದೆ ಏನು ಸಮಾಚಾರ ಕತೆ ಕೇಳ್ದ ನನಗೆ ಹಿಂಗೆ ಹಿಂಗೆ ಅಂತ ಹೇಳಿದೆ ಹೌದಾ ನೀನು ಹೋಟ್ಲಲ್ಲಿ ಕೆಲಸ ಮಾಡ್ತೀಯಾ ಮಾಡಲಿಕ್ಕೆ ಮಾಡ್ತೀನಿ ತಾಜ್ ತಾಜ್ಮಹಲ್ ಹೋಟಲ್ ಕೆಲ್ಸಕ್ಕೆ ಸೇರಿಸ್ದೆ ಹಂಪನ್ ಘಟ್ಟದಲ್ಲಿ ತಾಜ್ಮಹಲ್ ಓಟ್ ಈಗಲೂ ಇದೆ ಆ ಹೋಟ್ಲಿಗೆ ಕೆಲ್ಸಕ್ಕೆ ಸೇರಿದ ಕೆಲಸ ಮಾಡ್ತಾ ಮತ್ತೆ ಒಂದು ತಿಂಗಳಾಯಿತು ಒಂದು ತಿಂಗಳು ಸಂಬಳ ತೊಗೊಂಡು ಇನ್ನೂ ಎರಡನೇ ತಿಂಗಳ ಪರಾಮ್ಳಿಗೆ ಆ ಮಂಗಳೂರಿಗೆ ಗುಬ್ಬಿ ಕಂಪ್ನಿ ನಾಟಕ ಬಂದ್ಬಿಟ್ಟಿದೆ ಕಂಪ್ನಿ ಬಂದಿದೆ ಕೆರೆ ಅದೇ ನಮ್ಮ ಏನು ಟೌನಲ್ಲಿದೆ ಆವಾಗ ಟೌನಲ್ಲಿ ಇಲ್ಲ ಬರೀ ಗ್ರೌಂಡ್ ದೊಡ್ಡ ಗ್ರೌಂಡ್ ಇತ್ತು ಅಲ್ಲಿ ಗುಬ್ಬಿ ಥಿಯೇಟ್ರು ಹಾಕಿದೆ ನನ್ನ ಗುಬ್ಬಿ ಥಿಯೇಟ್ರ್ ಅನೌನ್ಸ್ಮೆಂಟಲ್ಲಿ ಕೇಳಿದೆ ಅಲ್ಲಿಗೆ ಹೋದ್ರೆ ನಾನು ಹಿಡಿದಾಕ್ಬಿಡ್ತಾರೆ ಗುಬ್ಬಿ ಥಿಯೇಟ್ರಲ್ಲಿ ಎಲ್ಲ ಕಂಪ್ನಿಯವ್ರಿಗೆ ಗೊತ್ತು ಇಡೀ ಎಲ್ಲ ನನಗೆ ಗೊತ್ತು ಯಾರು ಅಂತ ಅಷ್ಟೊಳಗಾಗಲಿ ಇಲ್ಲಿ ಹುಡುಕ್ತಾ ಇದ್ದಾರೆ ನನ್ನ ಸ್ನೇಹಿತರು ಐ ಟಿ ಐ ಫ್ಯಾಕ್ಟ್ರಿಯವರು ಅವರು ಹುಡುಕ್ತಾ ಇದ್ದಾರೆ ನನ್ನ ಮಗ ಹೇಳ್ದೆ ಕೇಳ್ದೆ ಎಲ್ಲೋಗ್ಬಿಟ್ಟ ಏನಾದ ಏನು ಕೊತ್ತಿರೋ ಗೊತ್ತಿಲ್ಲ ಕೊನೆಗೆ ಹೆಂಗೋ ವಿಚಾರ ಗೊತ್ತಾಯ್ತು ನಾನಿಲ್ಲಿ ಇದ್ದೀನಿ ಅಂತ ವಾಸಕ್ಕೆ ಗೋ ಇಲ್ಲಿ ಹೋಟ್ಲಲ್ಲಿ ಕೆಲಸ ಇದ್ದಾನೆ ನಮ್ಮ ಹುಡುಗರು ಬಂದರು ಐ ಟಿ ಫ್ಯಾಕ್ಟ್ರಿ ಒಂದು ಮೂರು ನಾಲ್ಕು ಜನ ಹೋಟ್ಲಿಗೆ ಎಷ್ಟು ಎಂಟ್ರೆಸ್ ಎಲ್ಲಿದೆ ಎರಡೆರಡು ಎಡ್ರೆಸ್ ಎರಡೆರಡು ಕಡೆ ಇಬ್ಬಿಬ್ರು ನಿಂತ್ಕೊಂಡ್ರು ಒಂದಿಬ್ಬರು ಒಳಗಡೆ ಬಂದರು ನಾನು ಒಳಗಡೆ ಕಾಫಿ ಇದ್ದೆ ನೋಡ್ರಿ ಏಯ್ ಎರಡು ಕಾಫಿ ಕೊಡೋ ಅಂತಂದರು ಆಮೋ ನೀವು ನಿನ್ನ ಕಾಫಿ ಸಿಂಗ್ಲರ್ ಮಾತಾಡ್ತಾರೆ ನೋಡಿದ್ರೆ ನಮ್ಮ ಫ್ರೆಂಡ್ಸು ಹೋ ನನ್ನ ಮಗ ಏಯ್ ಕಾಫಿ ಕೊಡೋ ಸುಮ್ಮನೆ ನಾವು ಯಾಕ್ರೂ ಇಲ್ಲಿ ಇಲ್ಲೇ ಥೈತ್ ಕೊಡೋನು ಆಮೇಲೆ ಕಾಪಿ ಕೊಟ್ಟು ಕುಡಿದ್ಬಿಟ್ಟು ನನ್ನ ಕೃತಿಕ ಪಟ್ಟಿ ಇಟ್ಕೊಂಡು ಸೀದಾ ಕ್ಯಾಶ್ ಅಂತ ಇಟ್ಕೊಂಡರು ನನ್ನ ಮಗ ನಮ್ಮ ಮನೇಲಿ ಗದ್ಗ ಕದ್ಕೊಂಬಂದುಬಿಟ್ಟಿದ್ದಾನೆ ಸರ್ ಹಂಗೆ ಅಂತೇಳಿ ಹೋಟ್ಲಿಗೆ ಖಾಲಿ ಮಾಡಿಸಿ ವಾಪಸ್ ಬೆಗಳೂರು ಕರ್ಕೊಂಡ್ಬಂದರು ಆದಷ್ಟು ಬೇಗ ನೀವು ಕಲಾ ಮಾಧ್ಯಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಮಾತ್ರ ನೀವು ಈ ನನ್ನ ಸಂದರ್ಶನ ನೋಡೋಕ್ಕೆ ಸಾಧ್ಯ ನೋಡ್ತೀರಲ್ಲ ಕೆ ವಿಜಯರಾಮ್ ಅಂದರು ಸರ್ ಇವನು ನನ್ನ ಮಗ ಡಿಂಗ್ರಿ ಮಾಡ್ತಾನೆ ಸರ್ ನಾಟಕ ಮಾಡಿದ್ದಾನೆ ಮಾಡಿಸ್ಬೇಡ ನಾನು ಮಾಡ್ತೇನೆ ಸರ್ ಸ್ನೇಹಿತರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ